ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಅಂತೂ ಸಾಕಷ್ಟು ಚುರುಕನ್ನ ಪಡೆದುಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೂ ಕೂಡ ಪೊಲೀಸರು ಈ ತನಿಖೆಯಲ್ಲಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈ ಆರೋಪಿಗಳನ್ನ ಈ ಕೇಸ್ನಲ್ಲಿ ಫಿಟ್ ಮಾಡಬೇಕು, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು, ಅದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂಥದ್ದು ಕಾವ್ಕಿ ಪಡೆ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮದೇ ಹೇಳ್ತಾ ಇದ್ದೀವಿ. ದರ್ಶನ್ ವಿರುದ್ಧ ಗಟ್ಟಿ ಆಗ್ತಾ ಇದೆಯಾ ಸಾಕ್ಷ್ಯಗಳು ಅಂತ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು. ನಟ ದರ್ಶನ್ಗೆ ಯಾವುದೆಲ್ಲ ಸಂಕಷ್ಟ ಎದುರಾಗುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇರುವಂತ ಮಾಹಿತಿ ಪ್ರಕಾರ ಈ ಮಂತ್ ಎಂಡ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. 3 ತಿಂಗಳು ಆಗ್ಬಿಡುತ್ತಲ್ಲ, ಸೊ ಹೀಗಾಗಿ 3 ತಿಂಗಳ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ರೆಡಿ ಇರುವಂತದ್ದು. ಅದರ ಜೊತೆಗೆ 19 ಸಾಕ್ಷಿಗಳ CRPC 164 ಅಡಿಯಲ್ಲೂ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಸ್ವಲ್ಪ ಮಾತ್ರ FSLದು ರಿಪೋರ್ಟ್ ಬರಬೇಕು, ಅದನ್ನು ಬಿಟ್ಟರೆ ಈ ಪ್ರಕರಣದಲ್ಲಿ ಆಲ್ಮೋಸ್ಟ್ ತನಿಖೆ ಮುಗಿಯುವ ಹಂತಕ್ಕೆ ಬಂದಿರುವಂಥದ್ದು. ಪೊಲೀಸರು ಏನು ಕರ್ತವ್ಯವನ್ನು ಮಾಡಬೇಕು ಅದನ್ನು ಮಾಡಿ ಮುಗಿಸ್ತಾರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ಬಳಿಕ. ನಂತರ ಇನ್ನೇನಿದ್ರೂ ಕೂಡ ಕೋರ್ಟ್ನಲ್ಲಿ ನಡಿಬೇಕಾಗಿರುವಂಥದ್ದು ವಾದ ಪ್ರತಿವಾದ. ಇನ್ನು ಆರೋಪಿಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರ ವಿಜುವಲ್ಸ್ ಆಗಿರ್ಬೋದು, ಫೋಟೋವನ್ನ ಕಂಪ್ಯಾರಿಸನ್ ಮಾಡಲಾಗುತ್ತೆ. ಯಾವೆಲ್ಲ ಸಾಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಟು ನೋಡೋದಾದ್ರೆ ಆರೋಪಿಗಳ ವಿಜುವಲ್ಸ್ ಅಂದ್ರೆ ಅವರ ದೃಶ್ಯಾವಳಿಗಳು, ಇನ್ನ ಫೋಟೋಗಳು, ಅದನ್ನ ಕಂಪ್ಯಾರಿಸನ್ ಮಾಡಲಾಗುತ್ತೆ. ಕೇಸ್ನ CCTV ಫೋಟೋಗಳು FSLಗೆ ಕಳಿಸಲಾಗಿರುವಂಥದ್ದು, ಬಂಧಿಸಿದ ವೇಳೆ ತೆಗೆದಂತ ಆರೋಪಿಗಳ ಫೋಟೋ ಎಲ್ಲವನ್ನು ಕೂಡ ಕಂಪ್ಯಾರಿಸನ್ ಮಾಡ್ತಾರೆ. ಅಂದ್ರೆ ಇವರೇ ಅಲ್ಲಿದ್ದಿದ್ದು ಅನ್ನುವಂಥದ್ರ ಬಗ್ಗೆ ಒಂದು ರೀತಿಯಾದಂತ ಅಫಿಷಿಯಲ್ ಎವಿಡೆನ್ಸ್ಗಳನ್ನ ಕಂಪ್ಯಾರಿಸನ್ ಮಾಡಿ ಅದನ್ನ ರೈಟ್ ಅಂತ ಮಾಡಲಾಗುತ್ತೆ. ಹೌದು, ಇವರೇ ಅಲ್ಲಿದ್ದಿದ್ದಂಥದ್ದು ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ ಸಾಕಷ್ಟು ಈಗ ಆಲ್ರೆಡಿ ರುಜುವಾತಾಗುತ್ತೆ. ನೆಟ್ವರ್ಕ್ ಡಂಪ್ ಎಲ್ಲ ಆಗದಂತ ಸಂದರ್ಭದಲ್ಲಿ ಇವರೆಲ್ಲ ಅಲ್ಲಿದ್ರು ಅನ್ನುವಂಥದ್ದು ಒಂದ್ ಕಡೆ ರುಜುವಾತಾಗುತ್ತೆ, ಇನ್ನೊಂದ್ ಕಡೆ ಇವರೇ ಅಲ್ಲಿದ್ದಿದ್ದು ಅನ್ನುವಂಥದ್ರ ಬಗ್ಗೆ ದೃಶ್ಯಾವಳಿಗಳ ಕಂಪ್ಯಾರಿಸನ್ ಕೂಡ ಮಾಡಲಾಗುತ್ತೆ. ಕಣ್ಣುಗಳ ಆಕಾರ, ಬಣ್ಣ, ಅಂತರ, ಅವರ ಹೈಟು, ವೆಯ್ಟು, ಅದೆಲ್ಲವೂ ಕೂಡ ಒಂದು ರೀತಿಯ ಕಾಣಿಸ್ತಾ ಇರುತ್ತಲ್ಲ, ಅದನ್ನು ಕೂಡ ಕಂಪ್ಯಾರಿಸನ್ ಮಾಡಲಾಗುತ್ತೆ. ಬಾಯಿ, ಮುಖ, ಮೂಗಿನ ಆಕಾರ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಬಿಕಾಸ್ ಯಾವುದರಲ್ಲೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಗೊತ್ತಲ್ಲ, ಕ್ರಿಮಿನಲ್ ಲಾಯರ್ಸ್ಗಳು ಈ ಒಂದು ಪ್ರಕರಣವನ್ನು ಯಾವ ರೀತಿಯಾಗಿ ಬೇಕಾದರೂ ಉಲ್ಟಾ ಮಾಡುವಂಥ ಸಾಧ್ಯತೆ ಇದೆ. ಅದು ಮತ್ತೊಂದು ರೀತಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ, ಆರೋಪಿಗಳು ಎಸ್ಕೇಪ್ ಆಗುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಪೊಲೀಸರು ಯಾವುದೇ ಆ ರೀತಿಯಾದಂಥ ಲೂಪ್ ಹೋಲ್ಸ್ ಮಾಡ್ದಲೇ ಇರೋಕ್ಕೆ ಏನೇನು ತನಿಖೆ ಮಾಡಬೇಕು ಅದನ್ನು ಮಾಡಿದ್ದಾನೆ. ಈ ಕಂಪ್ಯಾರಿಸನ್ನಿಂದ ನೈಜತೆ ಬಗ್ಗೆ ವರದಿ ಗೊತ್ತಾಗುತ್ತೆ. ದರ್ಶನ್, ಪವಿತ್ರ ಮೊಬೈಲ್ಸ್ ಡೇಟಾವನ್ನು ಕೂಡ ಈಗ ಆಲ್ರೆಡಿ ರಿಟ್ರೀವ್ ಮಾಡಲಾಗಿದೆ. ಪವನ ಹೆಸರಿನಲ್ಲೇ ಇಬ್ಬರಿಗೂ ಕೂಡ ನೆಟ್ ಕನೆಕ್ಷನ್ ಇರುವಂಥದ್ದು, ನಾ ಇಬ್ಬರ ಸಂಪರ್ಕ ಕೊಂಡಿ ಆಗಿದ್ದಂಥ ಪವನ್, ಅದರಲ್ಲೂ ಸ್ಪೆಷಲಿ ದರ್ಶನ್ದು ಮತ್ತು ಪವಿತ್ರದು ನಂಬರ್ಸ್ ಯಾವ ರೀತಿಯಾಗಿ ಅಂದರೆ ರಿಮೈಂಡ್ ಅರ್ಜಿನಲ್ಲೇ ಉಲ್ಲೇಖ ಆಗಿತ್ತು. ಲಾಸ್ಟ್ 4 ನಂಬರ್ಸು 999+9 ಟೋಟಲಿ 4 ನಂಬರ್ಸ್ ಇಬ್ಬರದ್ದು ಕೂಡ ಸೇಮ್ ಇದ್ದಿದ್ದು ಲಾಸ್ಟ್ 4 ನಂಬರ್ಸು. ಆ ರೀತಿಯಾದಂಥ ಒಂದು ಫ್ಯಾನ್ಸಿ ನಂಬರನ್ನು ತೆಗೆದುಕೊಳ್ಳಲಾಗಿತ್ತು. ಸ್ವಾಮಿ ಮೆಸೇಜ್ ದರ್ಶನ್ಗೆ ತಿಳಿಸಿದ್ದೆ ಪವನ್ನು. ಈ ಮೆಸೇಜನ್ನು ನೋಡಿ ಕೇಳಿದ್ದಂಥ ನಟ ದರ್ಶನ್ ಇದೆಲ್ಲದ್ರ ಬಗ್ಗೆ ವಿಚಾರಣೆ, ಟೆಕ್ನಿಕಲ್ ಎವಿಡೆನ್ಸು ಎಲ್ಲವೂ ಕೂಡ ಈಗ ಆಲ್ರೆಡಿ ಪೊಲೀಸರಿಗೆ ಸಿಕ್ಕಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಂದು ಚಿಕ್ಕ ಲೂಪ್ ಹೋಲ್ಸು ಸಿಗಬಾರ್ದು ಈ ಪ್ರಕರಣವನ್ನ ಉಲ್ಟಾ ಮಾಡುವಂತ ನಿಟ್ಟಿನಲ್ಲಿ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಈ ಆರೋಪಿಗಳು ಎಸ್ಕೇಪ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ತನಿಖೆಯನ್ನ ಮಾಡಿ ಎವಿಡೆನ್ಸ್ಗಳನ್ನ ಕೊಡ್ಬೋದು ಅದೆಲ್ಲವನ್ನು ಕೂಡ ಮಾಡದಂತೆ ಕಾಣಿಸ್ತಾ ಇದೆ. ಈ ವಿಚಾರದ ಬಗ್ಗೆ ನೋಡ್ತಾ ಹೋದಾದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಕೇಸು, ಈ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಅಂತ. ಖಂಡಿತವಾಗ್ಲೂ ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಯಾವುದೇ ಒಂದು ಸಾಕ್ಷ್ಯವನ್ನು ಕೂಡ ಬಿಡ್ತಿಲ್ಲ. ಎಲ್ಲಾ ಆಯಾಮದಲ್ಲೂ ಕೂಡ ಅಷ್ಟೇ, ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಾ ಇರುವಂತಹದ್ದು. ಇನ್ನೊಂದು ಪ್ರಮುಖವಾಗಿ A1 ಆರೋಪಿ ಮತ್ತು A2 ಆರೋಪಿ ಇಬ್ಬರ ಮನೆಯಲ್ಲಿ ಕೂಡ ಅಷ್ಟೇ ಇಂಟರ್ನೆಟ್ ಅನ್ನ ಯಾರ ಸಂಪರ್ಕದಲ್ಲಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪತ್ತೆ ಮಾಡಿದರೆ. A3 ಆರೋಪಿಯಾಗಿರುವಂತಹ ಪವನ್ನು, ಪವಿತ್ರಗೌಡ ಮತ್ತು ದರ್ಶನ್ ಇಬ್ಬರ ಮನೆಯ ಇಂಟರ್ನೆಟ್ ಅನ್ನು ಕೂಡ ಅಷ್ಟೇ ಆತನದ್ದೇ ಹೆಸರಿನಲ್ಲಿ ಆ ಒಂದು ಇಂಟರ್ನೆಟ್ ಅನ್ನು ಕೂಡ ಅಷ್ಟೇ ಹಾಕಿಸಲಾಗಿತ್ತು. ಇನ್ನು ಪ್ರಮುಖವಾಗಿ ಯಾಕೆ ಈ ಒಂದು ಇಂಟರ್ನೆಟ್ ಅನ್ನ ಪ್ರಮುಖವಾದಂತಹ ಸಾಕ್ಷ್ಯ ಅಂತ ಕಂಪೇರ್ ಮಾಡ್ತಿದ್ದಾರೆ ಅಂತಂದ್ರೆ, ಪವಿತ್ರ ಗೌಡ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು, ಅಂತ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಿರುವಂತಹ ಟೈಮ್ನಲ್ಲಿ ಆತನಿಗೆ ಆಕೆಯದ್ದೇ ಮನೆಯಿಂದ ಒಂದಷ್ಟು
ಕಾನ್ವರ್ಸೇಷನ್ ಅನ್ನು ಕೂಡ ಮಾಡಿರುವಂತದ್ದು. ಆಕೆ ಕಾನ್ವರ್ಸೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಒಂದು ಇಂಟರ್ನೆಟ್ ಅನ್ನ ಬಳಕೆಯನ್ನ ಮಾಡ್ತಿದ್ರು ಮತ್ತು ಯಾವ ಪ್ಲೇಸ್ ನಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ರೇಣುಕಾ ಸ್ವಾಮಿ ಕೊಲೆ ಆದಂತಹ ಬಳಿಕ ನಟ ದರ್ಶನ್ ತನ್ನ ಮನೆಗೆ ಬಂದು ಅದೇ ಒಂದು ಇಂಟರ್ನೆಟ್ ಅನ್ನು ಬಳಸಿಕೊಂಡು ಒಂದಷ್ಟು ವಾಟ್ಸಪ್ ಕಾಲ್ಗಳನ್ನು ಕೂಡ ಮಾಡಿರುವಂತಹದ್ದು ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಇದೇ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಮನೆಯಲ್ಲಿದ್ದಂಥ ಇಂಟರ್ನೆಟ್ ಯಾವ ವ್ಯಕ್ತಿಯ ಹೆಸರಿನಲ್ಲಿದೆ ಮತ್ತು ಆ ಒಂದು ವ್ಯಕ್ತಿ ಎಷ್ಟು ವರ್ಷದಿಂದ ಇಂಟರ್ನೆಟ್ ಅನ್ನು ಬಳಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರೆ, ಈ ಒಂದು ಸಂದರ್ಭದಲ್ಲಿ ಇದೇ ಒಂದು ಪವನ್ ಆ ಒಂದು ಇಂಟರ್ನೆಟ್ಟನ್ನು ಎರಡೂ ಮನೆಗಳಲ್ಲೂ ಕೂಡ ಅಷ್ಟೇ ಆತನದ್ದು ಹೆಸರಿನಲ್ಲಿದ್ದಂಥ ಕಾರಣಕ್ಕೋಸ್ಕರ ಪವನ್ನ ಒಂದು ಸ್ಟೇಟ್ಮೆಂಟನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿರುವಂಥದ್ದು. ಅಂದರೆ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಕೃತ್ಯ ನಡೆದಂತಹ ಬಳಿಕ ಮತ್ತು ಕೃತ್ಯಕ್ಕೂ ಮೊದಲು ಮಾಡಿರುವಂಥ ಕಾನ್ವರ್ಸೇಷನ್ನು ಇದೇ ಒಂದು ಇಂಟರ್ನೆಟ್ನ ಮುಖಾಂತರವಾಗಿ ವೈಫೈನ ಮುಖಾಂತರವಾಗಿ ಇವರು ಕಾನ್ವರ್ಸೇಷನನ್ನು ಮಾಡಿರುವಂಥದ್ದು ಮತ್ತು ಕೊಲೆ ಆದಂತಹ ಬಳಿಕವೂ ಕೂಡ ಅಷ್ಟೇ ಬೇರೆ ಬೇರೆಯವ್ರ ಜೊತೆ ಸಂಪರ್ಕವನ್ನು ಮಾಡಿರುವಂಥದ್ದು, ಹಣಕಾಸನ್ನು ಹೊಂದಿಸುವಂಥ ನಿಟ್ಟಿನಲ್ಲಿ ಸಂಪರ್ಕ ಮಾಡಿರುವಂಥದ್ದು, ಜೊತೆಗೆ ಸಾಕ್ಷ್ಯನಾಶ ಮಾಡೋದಕ್ಕೂ ಕೂಡ ಅಷ್ಟೇ ಇದೇ ಒಂದು ಇಂಟರ್ನೆಟ್ಟನ್ನು ಬಳಕೆ ಮಾಡಿಕೊಂಡು ಇವರು ಮಾತುಕತೆ ಮತ್ತು ಕಾನ್ವರ್ಸೇಷನನ್ನು ಮಾಡಿರುವಂಥದ್ದು ಅಂತ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಇಂಟರ್ನೆಟ್ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಸಾಕ್ಷ್ಯ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಮತ್ತು ಎರಡೂ ಮನೆಯಲ್ಲೂ ಕೂಡ ಅಷ್ಟೇ, ಪವಿತ್ರಗೌಡ ಮನೆಯಲ್ಲಾಗಿರ್ಬೋದು ಮತ್ತು ದರ್ಶನ್ ಮನೆಯಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಕಲ್ಪಿಸಿದ್ದು ಇದೇ ಒಂದು ಪವನ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಪವನ್ನಿಂದನೂ ಕೂಡ ಈ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ನಾವು ನೋಡೋದಾದ್ರೆ ಮಂಜು, ಈ ಕಂಪ್ಯಾರಿಸನ್ ಮಾಡ್ತಾರಲ್ಲ, ಈ ವಿಜುವಲ್ಸ್ ಕಂಪ್ಯಾರಿಸನನ್ನು ಇವರೇ ಹೌದು ಅಲ್ಲಿ ಇದ್ದಿದ್ದಂಥದ್ದು ಅನ್ನುವಂಥದ್ದನ್ನು ಅಂದರೆ ಅಫಿಷಿಯಲ್ ಆಗಿ ಅದನ್ನು ಕೊಡುವಂಥ ಕೆಲಸ ಮಾಡಲಾಗುತ್ತಲ್ಲ, ಅದೆಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಪೃಥ್ವಿ, ಈ ಒಂದು ಕೇಸ್ನ ತನಿಖೆ ಅನ್ನುವಂಥದ್ದು ಕೋರ್ಟ್ನಲ್ಲಿ ಬಂದಂಥ ಟೈಮ್ನಲ್ಲಿ ಆರೋಪಿಗಳ ಪರ ವಕೀಲರು ಒಂದು ವಾದ ಮಂಡನೆ ಮಾಡ್ಬೋದು, ಅಂದರೆ ವಿಡಿಯೋವನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ, ಸಿ ಸಿ ಟಿ ವಿ ಫುಟೇಜನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಒಂದು ಅಲಿಗೇಷನ್ ಮಾಡ್ಬೋದು ಅನ್ನೋದೊಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಕಂಪ್ಯಾರಿಸನ್ ಅನ್ನುವಂಥದ್ದನ್ನು ಪೊಲೀಸರು ಮಾಡ್ತಾರೆ. ಅಂದರೆ ಸಿ ಸಿ ಟಿ ವಿ ದೃಶ್ಯಾವಳಿಗಳಲ್ಲಿ ಏನು ಆರೋಪಿಗಳು ಸೆರೆಯಾಗಿರ್ತಾರೆ ಅದರ ಒಂದು ವಿಡಿಯೋವನ್ನು ಕೂಡ ತಗೊಂತಾರೆ ಮತ್ತು ಒಂದು ಫೋಟೋವನ್ನು ಕೂಡ ತಗೊಂತಾರೆ. ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡುವಂಥ ಟೈಮ್ನಲ್ಲಿ ಕೂಡ ಅಷ್ಟೇ ಅವರ ಒಂದು ಫೋಟೋವನ್ನು ಸಂಗ್ರಹ ಮಾಡ್ಕೊತಾರೆ. ಅಲ್ಲಿನ ಒಂದು ವಿಡಿಯೋ ಮತ್ತು ಪೊಲೀಸರ ಬಳಿ ಇರುವಂಥ ಫೋಟೋವನ್ನು ಮ್ಯಾಚ್ ಮಾಡೋದಕ್ಕೆ ಅಂತಲೇ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ. ಅಂದರೆ ಅಲ್ಲಿನ ಮುಖ ಚೆಹರೆ ಆಗಿರ್ಬೋದು ಅಥವಾ ಕಣ್ಣಾಗಿರ್ಬೋದು, ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗಿರುವಂತಹ ಅಂತರ ಆಗಿರ್ಬೋದು, ಮೂಗಾಗಿರ್ಬೋದು, ಕಿವಿ ಆಗಿರ್ಬೋದು ಅಥವಾ ಕಣ್ಣು ರೆಪ್ಪೆ ಆಗಿರ್ಬೋದು, ಇಂತಹದ್ದನ್ನು ಕಂಪ್ಯಾರಿಸನ್ ಮಾಡುವಂಥ ಒಂದು ಕೆಲಸವನ್ನು ಎಫ್ ಎಸ್ ಎಲ್ನ ಅಧಿಕಾರಿಗಳು ಮಾಡ್ತಾರೆ. ಅಂದರೆ ಆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿರುವಂತಹ ಆರೋಪಿಯು ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ಆರೋಪಿ ಇಬ್ಬರೂ ಕೂಡ ಒಂದೇ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಒಂದು ವಿಡಿಯೋ ಕಂಪ್ಯಾರಿಸನ್ ಅನ್ನೋದನ್ನು ಮಾಡ್ತಾರೆ. ಸದ್ಯಕ್ಕೆ ಈಗಾಗಲೇ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ಸ್ಪೆಷಲಿ ದರ್ಶನ್ ಬೇರೆ, ಈಗ ಟವರ್ ಡಂಪ್ ಮಾಡಿದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಲೊಕೇಶನ್ ಟ್ರೇಸ್ ಔಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಇಲ್ಲದಿರುವಂಥ ನಂಬರನ್ನು ಯೂಸ್ ಮಾಡ್ತಾ ಇದ್ದಂಥ ಕಾರಣಕ್ಕೆ ಲಾಯರ್ಗೆ ಒಂದು ರೀತಿಯಾಗಿ ಈಸಿ ಆಗಿಬಿಡುತ್ತೆ. ಅವ್ರದ್ದು ಯಾರು ಅಂದರೆ ಬೇರೆಯವ್ರು ಯಾರೋ ಅಲ್ಲಿ ಇದ್ದಿದ್ದಂಥದ್ದು ದರ್ಶನ್ ಅಲ್ಲ, ಅವ್ರ ನಂಬರೇ ಅಲ್ಲ, ಅದು ಅವ್ರ ನಂಬರ್ ಇರುವಂಥ ಒಂದು ಸಿಮ್ಮನ್ನೇ ಯೂಸ್ ಮಾಡ್ತಾರಲ್ಲ ಅಂತ ಹೇಳ್ಬೋದು ಅನ್ನುವಂಥ ವಿಚಾರದಲ್ಲಿ ಈ ವಿಜುವಲ್ ಕಂಪ್ಯಾರಿಸನ್ ತುಂಬ ಇಂಪಾರ್ಟೆಂಟ್ ಅಂತ ಆಗುತ್ತೆ ಅಂತ ಕಾಣಿಸುತ್ತೆ. ಟೆಕ್ನಿಕಲ್ ಎವಿಡೆನ್ಸು ಎಸ್ ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಇದೇ ಒಂದು ರೀಸನ್ಗೋಸ್ಕರನೇ ದರ್ಶನ್ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿದೆ ಆತನನ್ನು ಕೂಡ ಅಷ್ಟೇ ಕರ್ಕೊಂಡು ಬಂದು ಸ್ಟೇಟ್ಮೆಂಟ್ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ನಾಳೆ ದಿನ ನಾನು ಅಲ್ಲಿ ಇರಲೇ ಇಲ್ಲ, ನನ್ನ ಸಿಮ್ ಕಾರ್ಡ್ ಏನು ಆ ಒಂದು ಸಿಮ್ ಕಾರ್ಡ್ ಅಲ್ಲಿ ಆಕ್ಟಿವ್ ಆಗಿತ್ತು, ಆ ಸಿಮ್ ಕಾರ್ಡ್ ನನ್ನ ಹೆಸರಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಆರೋಪಿ ಪರ ವಕೀಲರು ವಾದ ಮಾಡ್ಬೋದು. ಆ ಒಂದು ಬೇಸ್ನ ಮೇಲೆ ಸಿಮ್ನ ಮೂಲ ಮಾಲೀಕರಾಗಿರ್ತಾರೆ, ಅವ್ರನ್ನ ಕರೆಸಿ ಇಂಟ್ರಾಗೇಷನ್ ಮಾಡಿದರೆ ಅವರು ಕೂಡ ಸ್ಟೇಟ್ಮೆಂಟ್ನಲ್ಲಿ ಹೌದು ನಾನು ನಟ ದರ್ಶನ್ಗೆ ಆ ಸಿಮ್ ಕಾರ್ಡ್ ಕೊಟ್ಟಿದ್ದೆ ಅನ್ನುವಂಥದ್ದು ಹೇಳಿದ್ರೆ ಇದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಮತ್ತೊಂದು ಕಡೆ ವಿಡಿಯೋ ಕಂಪ್ಯಾರಿಸನ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಏನು ಆ ಒಂದು ಕೃತ್ಯ ನಡೆದಂಥ ಸ್ಥಳ ಆಗಿರ್ಬೋದು ಅಥವಾ ಒಂದು ಶೆಡ್ಗೆ ಹೋಗುವಂತಹ ಒಂದು ಚಲನವಲನಗಳ ದೃಶ್ಯ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು, ಪವಿತ್ರಗೌಡ ಆಗಿರ್ಬೋದು, ಇವರು ಆ ಒಂದು ಶೆಡ್ಗೆ ಹೋಗುವಂಥ ಸಂದರ್ಭದಲ್ಲಿ, ಯಾಕಂದರೆ ಸುಮಾರು 16 ಸಿ ಸಿ ಕ್ಯಾಮ್ರಾಗಳಿದೆ ಪಟ್ಟಣಗೆರೆ ಶೆಡ್ನಲ್ಲಿ, 16 ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ ಆರೋಪಿಗಳು ಓಡಾಡಿರುವಂಥ ಒಂದಷ್ಟು ದೃಶ್ಯಗಳು ಸೆರೆಯಾಗಿದೆ. ಆ ಒಂದು ಸೆರೆಯಾಗಿರುವಂತಹ ದೃಶ್ಯಗಳನ್ನು ಪರ್ಟಿಕ್ಯುಲರ್ ಆಗಿ ತಗೊಂತಾರೆ ಮತ್ತು ಇಲ್ಲಿ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ಟೈಮ್ನಲ್ಲಿ ಅವರು ಒಂದು ಫೋಟೋವನ್ನು ತಗೊಂತಾರೆ. ಅಲ್ಲಿನ ವಿಡಿಯೋದಲ್ಲಿರುವಂತಹ ಮುಖಚಹರೆ ಆಗಿರ್ಬೋದು ಮತ್ತು ಫೋಟೋದಲ್ಲಿರುವಂತಹ ಮುಖಚಹರೆಯನ್ನು ತಾಳೆ ಮಾಡಿ ನೋಡ್ತಾರೆ. ತಾಳೆ ಮಾಡುವಂಥದ್ದು ಎಫ್ ಎಸ್ ಎಲ್ ಅಧಿಕಾರಿಗಳು, ಅಲ್ಲಿರುವಂತಹದ್ದು ಫುಟೇಜು ಮತ್ತು ಇಲ್ಲಿ ಪೊಲೀಸರು ಕೊಟ್ಟಿರುವಂಥ ಒರಿಜಿನಲ್ ಫುಟೇಜ್ ಎರಡೂ ಒಂದೇ ಅನ್ನುವಂಥದ್ದನ್ನು ತಾಳೆ ಮಾಡ್ತಾರೆ. ಇದು ಕೂಡ ಅಷ್ಟೇ ಪ್ರಕರಣದ ಬಹುಮುಖ್ಯವಾದಂಥ ಸಾಕ್ಷ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಟ್ಯಾಲಿ ಆದಂಥ ಸಂದರ್ಭದಲ್ಲಿ ಇದೇ ಒಂದು ಆರೋಪಿ ಅಲ್ಲಿಯೂ ಕೂಡ ಇದ್ದರು ಅಂತೇಳ್ಬಿಟ್ಟು ನಾಳೆ ಪ್ರಮುಖವಾದಂಥ ಎವಿಡೆನ್ಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಈ ರೀತಿಯಂತಹ ಒಂದು ವಿಡಿಯೋ ಕಂಪ್ಯಾರಿಸನ್ ಅನ್ನುವಂಥದ್ದನ್ನು ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಪೃಥ್ವಿ.